ಎಲ್ಲ ಸಹಕಾರ ಟಿವಿಯ ವೀಕ್ಷಕರಿಗೆ ಶರಣ ಶರಣಾರ್ಥಿಗಳು. ಇಂದು ನಾವು ಕವಿ ಚಕ್ರವರ್ತಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳವರ ಒಂದು ವಚನವನ್ನು ವಿಶ್ಲೇಷಣೆ ಮಾಡೋಣ. ಈ ಗಾನಗಂಧರ್ವರು ರಚಿಸಿದ ವಚನಗಳನ್ನು ವಿಶ್ಲೇಷಣೆ ಮಾಡಲು ಪ್ರೇರೇಪಣೆ ನೀಡಿದಂಥ ಬಸವಾದಿ ಶರಣರ ತತ್ವ ಚಿಂತನೆಗಳನ್ನು ಮತ್ತು ಶರಣ ಸಿದ್ಧಾಂತಗಳನ್ನು ತಮ್ಮ ಬದುಕಿನುದ್ದಕ್ಕೂ ಅಳವಡಿಸಿಕೊಂಡಂಥ ಶಿವಸ್ವರೂಪಿ ಮಾಜಿ ಸಹಕಾರಿ ಮತ್ತು ಅರಣ್ಯ ಸಚಿವರಾದಂಥ ಶ್ರೀ ಎಸ್ ಎಸ್ ಪಾಟೀಲ್ ಅವರಿಗೆ ಕೃತಜ್ಞತಾಪೂರ್ವಕ ಶರಣ ಶರಣಾರ್ಥಿಗಳು, ಹಾಗೂ ಸಹಕಾರಿ ಟಿವಿಯಲ್ಲಿ ಪ್ರಸಾರವಾಗುವಂಥ ಮಾನವ ಕುಲಕ್ಕೆ ಸಂದೇಶ ನೀಡುವ ಈ ಬಸವಾದಿ ಶರಣರ ಸಂಸ್ಕೃತಿಯನ್ನು ಬಿಂಬಿಸುವ ಸುಂದರ ಕಾರ್ಯಕ್ರಮ ಅಮೃತವಾಣಿಯನ್ನು ರೂಪಿಸಿದಂಥ ಶ್ರೀ ಟಿ ಎಂ ಬಾಲಕೃಷ್ಣ ಅವರಿಗೆ ಅಭಿನಂದನೆಗಳು. ನಾನು ವಿಜಯಕುಮಾರ್ ಕಮ್ಮಾರ್, ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ ಕಿತ್ತೂರು ತಾಲೂಕಿನ ಹಿರೇನಂದಿಹಳ್ಳಿ ಗ್ರಾಮದವನು, ಪ್ರಸ್ತುತ ತುಮಕೂರಿನಲ್ಲಿ ವಾಸವಾಗಿದ್ದೇನೆ. ಪಂಡಿತ್ ಪುಟ್ಟರಾಜ ಗವಾಯಿಗಳ ಗುರುಕಾರುಣ್ಯ ಸ್ಥಳದ 56ನೆಯ ವಚನ, ಆ ವಚನ ಹೀಗಿದೆ: ಹಾವಿನ ಸಂಘದಂತೆ ದುಸ್ಸಂಗವು, ಆ ಹಾವಿನೊಳಗಾದರೂ ವಿಷ ಒಂದೇ ಇರುವುದು. ಇದು ಕಾರಣ ಸಜ್ಜನರ ಸಂಘವನ್ನೇ ಕರುಣಿಸೆಯ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಈ ವಚನ. ಈ ವಚನಕ್ಕೆ ರಾಗ ಸಂಯೋಜನೆ ಮಾಡಿ ಅತ್ಯಂತ ಸುಶ್ರಾವವಾಗಿ ಹಾಡಿರುವ ಪುಟ್ಟರಾಜ ಗವಾಯಿಗಳವರ ಗರಡಿಯಲ್ಲಿ ಬೆಳೆದಿರತಕ್ಕಂಥ ಡಾಕ್ಟರ್ ಕುಮಾರ್ ಕಣವಿ ಅವರಿಗೆ ಈ ಮೂಲಕ ಕೃತಜ್ಞತೆಯನ್ನು ನಾನು ಅರ್ಪಿಸ್ತೇನೆ. ಕೇವಲ 8 ವರ್ಷದ ಬಾಲಕರಾಗಿದ್ದಾಗ ಸಂಗೀತದ ವಿದ್ಯಾರ್ಥಿಯಾಗಿ ಆಶ್ರಮದಲ್ಲಿ ಆಶ್ರಯವನ್ನು ಪಡೆದಿದ್ದಂಥ ಪಂಡಿತ್ ಪುಟ್ಟರಾಜ ಗವಾಯಿಗಳು ಗುರುಗಳಾದ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳವರ ಆಶೀರ್ವಾದ, ನಿಷ್ಠೆ, ವಿಶ್ವಾಸ, ಸ್ವಚ್ಛಂದ ಮನಸ್ಸಿನೊಂದಿಗೆ ಆಶ್ರಮದ ಪೀಠಾಧಿಪತಿಯಾಗಿ ಆಯ್ಕೆಯಾಗ್ತಾರೆ. 1944ರಲ್ಲಿ ಈ ವೀರೇಶ್ವರ ಪುಣ್ಯಾಶ್ರಮದ ಜವಾಬ್ದಾರಿಯನ್ನು ವಹಿಸಿಕೊಂಡಂಥ ಪುಟ್ಟರಾಜ ಗವಾಯಿಗಳು ತಮ್ಮ ಇಡೀ ಬದುಕನ್ನು ಈ ಆಶ್ರಮದ ಅಭಿವೃದ್ಧಿಗೆ, ಅಂಧ ಅನಾಥರ ಕಾಳಜಿಯಲ್ಲಿಯೇ ಪರಶಿವನನ್ನು ಕಂಡಂಥ ಒಬ್ಬ ದಾರ್ಶನಿಕರು. ಕಾಯಕವೇ ಕೈಲಾಸವಯ್ಯ ಅನ್ನುವಂಥ ಶರಣರ ವಾಣಿಯನ್ನು ಅಕ್ಷರಶಃ ಅನುಷ್ಠಾನವನ್ನು ಗೊಳಿಸಿದಂಥವರು. ಪ್ರಸ್ತುತ ಈ ವಚನವನ್ನು ಅವರು ರಚಿಸಿದ ಪುಸ್ತಕ ಶ್ರೀ ಗುರು ವಚನಪ್ರಭಾ ಪುಸ್ತಕದಿಂದ ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ತಮ್ಮ ಗುರುಗಳಾದ ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರ ಗೌರವಾರ್ಥ ಗುರುಕುಮಾರ ಪಂಚಾಕ್ಷರೇಶ್ವರ ಎನ್ನುವ ವಚನಾಂಕಿತದಿಂದ ರಚಿಸಿದ ಒಟ್ಟು 729 ವಚನಗಳನ್ನು ಈ ಪುಸ್ತಕದಲ್ಲಿ ಪ್ರಕಟ ಮಾಡಲಾಗಿದೆ. ಈ ಪುಸ್ತಕದ ಪ್ರಕಾಶಕರು ಸುಕ್ಷೇತ್ರ ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಗದಗ್ ಇವರು. ಈ ಪುಸ್ತಕದ ಗುರುಕಾರುಣ್ಯ ಸ್ಥಳ ಅಧ್ಯಾಯದಿಂದ ಈ ವಚನವನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಪಂಡಿತ್ ಪುಟ್ಟರಾಜ ಗವಾಯಿಗಳವರ ಈ ವಚನದಲ್ಲಿ 4 ಶಬ್ದ ಪ್ರಯೋಗವನ್ನು ನಾವು ನೋಡ್ತೇವೆ. ಅವು ಯಾವಂದ್ರೆ ಹಾವು, ಸಂಘ ದುಷ್ಸಂಗ, ವಿಷ, ಸಜ್ಜನ ಎನ್ನುವ ಈ 4 ಶಬ್ದಗಳನ್ನು ನಾವು ಈ ವಚನದಲ್ಲಿ ಕಾಣ್ತೀವಿ. ಹಾವು ಅಥವಾ ಸರ್ಪ, ಇದು ವಚನ ಸಾಹಿತ್ಯದಲ್ಲಿ ಮತ್ತು ಪಾರಮಾರ್ಥಿಕ ಚಿಂತನೆಯಲ್ಲಿ ಮೋಹಮಾಯೆಗಳು ಆವರಿಸಿದಂಥ ಚಂಚಲಶೀಲ ಮನಸ್ಸು ಎನ್ನುವ ಅರ್ಥದಲ್ಲಿ ಇದನ್ನು ಬಳಸಿರುವುದನ್ನು ನಾವು ಕಾಣ್ತೇವೆ. ಎಸ್ಪೆಷಲಿ ವಚನ ಸಾಹಿತ್ಯ ಅಥವಾ ಪಾರಮಾರ್ಥಿಕ ಚಿಂತನೆ ಅನ್ರಿ, ಇದರಲ್ಲಿ ಈ ಮೋಹಮಾಯೆ ಆವರಿಸಿದ ಚಂಚಲಶೀಲ ಮನಸ್ಸು ಅನ್ನೋ ಅರ್ಥದಲ್ಲಿ ಈ ಶಬ್ದವನ್ನು ಪ್ರಯೋಗ ಮಾಡಲಾಗಿದೆ. ಇಂಗ್ಲಿಷ್ನಲ್ಲಿ ಒಂದು ಗಾದೆ ಮಾತಿದೆ: ಇಫ್ ಯು ಫಾಸ್ಟರ್ ಏಜ್ ಎ ಸ್ನೇಕ್ ಇನ್ ಯುವರ್ ಬ್ಯಾಕ್ ಕಾರ್ಡ್, ಇಟ್ ವಿಲ್ ಡೆಫಿನೆಟ್ಲಿ ಬೈಟ್ ಯು ಅಂತ. ಅಂದರೆ ಹಿತ್ತಲಲ್ಲಿ ನಾವೇನಾರು ಹಾವು ಸಾಕೇನಿ ಅಂತ ಹೇಳಿ, ಅದನ್ನ ಸಾಕೀನಿ ಅಂತ ಹೇಳಿ ಏನೋ ಮುದ್ದು ಮಾಡಕ್ಕೆ ಹೋದ್ರೆ ಅದು ಕಡ್ದ ಕಡಿದೈತಿ ಅನ್ನೋದು ಇದು ನಿತ್ಯ ಸತ್ಯ. ಇದು ಹಾವಿನ ಗುಣ ವಿಶೇಷಣದ ಚಿತ್ರಣ. ಈ ಹಾವಿನ ಗುಣದೋಷದ ಮೂಲಕ ಸಹವಾಸದ ಗುಣ ಮತ್ತು ಅವಗುಣವನ್ನು ಇಲ್ಲಿ ಪಂಡಿತ ಪುಟ್ಟರಾಜ ಗವಾಯಿಗಳು ಇಲ್ಲಿ ನಿರೂಪಣೆ ಮಾಡ್ತಾರೆ. ಲೌಕಿಕವಾಗಿ ನಾವು ಇದನ್ನು ಚಿಂತನೆಯನ್ನು ಮಾಡಕ್ಕೆ ಹೋದರೆ ದುಷ್ಟರ ಸಹವಾಸದಿಂದ ನಮ್ಮ ಬದುಕು ನರಕ ಆಗ್ತದೆ ಅಂತ ಈ ಸಾಲುಗಳ ನಿರೂಪಣೆ. ಇದನ್ನು ಬಸವಣ್ಣನವರ ಒಂದು ವಚನ ಇದೇ ತತ್ವವನ್ನು ಸಮರ್ಥನೆ ಮಾಡ್ತದೆ. ಸಾರ ಸಜ್ಜನರ ಸಂಗವ ಮಾಡುವುದು, ದೂರ ದುರ್ಜನರ ಸಂಗ ಬೇಡವಯ್ಯ, ಆವ ಹಾವಾದಡೇನು ವಿಷವೊಂದೇ. ಅಂತರಂಗ ಸಂಗ ಬೇಡವಯ್ಯ, ಅಂತರಂಗ ಶುದ್ಧವಿಲ್ಲದವರ ಸಂಘವು ಸಿಂಗ
ಕಾಳಕೂಟ ವಿಷವು ಕೂಡಲ ಸಂಗಯ್ಯ ಅಂತ ಈ ಒಂದು ವಚನ. ಅಂದರೆ ಸಾಧಕರು ಸಜ್ಜನರ ಸಂಘವನ್ನ ಬಯಸುವಂತೆ ದುರ್ಜನರ ಸಂಘವನ್ನು ಕೂಡ ನಾವು ದೂರೀಕರಣ ಮಾಡಬೇಕಾಗ್ತದೆ. ಅಂದರೆ ಈ ಸಾಧನೆ ಮಾಡುವ ಹಾದಿಯಲ್ಲಿ ಸಜ್ಜನರ ಸಂಘ ಇದ್ದರೆ ಬಹುಬೇಗ ನಮ್ಮ ದಾರಿಯನ್ನು ತಲುಪ್ತೀವಿ ಅನ್ನೋದನ್ನು ಈ ವಚನದ ಸಾಲುಗಳು ಪುಷ್ಟೀಕರಿಸ್ತವೆ. ಇದು ಹಾವಿನ ಸಂಘವನ್ನು ಮಾಡಿ ಕಳಿಸಿಕೊಂಡಂತೆ ಅನ್ನುವುದು ಈ ಪುಟ್ಟರಾಜ ಗವಾಯಿಗಳವರ ಮೊದಲನೆಯ ಸಾಲಿನ ಒಂದು ನಿರೂಪಣೆ. ಮುಂದಿನ ಸಾಲಿನಲ್ಲಿ ಅವರು ಹೇಳ್ತಾರೆ, ಹಾವಿನ ಸಂಘದಂತೆ ದುಸ್ಸಂಗವು ಅಂತ, ದುರ್ಜನರ ಸಹವಾಸ ಒಳ್ಳೆಯದಲ್ಲ ಅಂತ ತಿಳಿಸ್ತಾರೆ. ಇದನ್ನು ಬಸವಣ್ಣನವರ ಇನ್ನೊಂದು ವಚನದ ಮೂಲಕ ನಾವು ಕಂಡುಕೊಳ್ಳೋಣ. ಆ ವಚನ ಹೇಗಿದೆ? ಕರ್ಪನ ಕಪ್ಪೆ ಸರ್ಪನ ನೆಳಲಿಪ್ಪಂತೆ ಎನಗ ಇತ್ತಯ್ಯ, ಅಕಟಕಟ ಸಂಸಾರ ವೃಥ ಹೋಯಿತ್ತಲ್ಲ, ಕರ್ತವ್ಯ ಕೂಡಲ ಸಂಗಮ ದೇವ ಇವ ತಪ್ಪಿಸಿ ಎನ್ನ ರಕ್ಷಿಸಯ್ಯ ಅಂತ ಬಸವಣ್ಣನವರು ಈ ವಚನದಲ್ಲಿ ಸುಂದರವಾಗಿ ಈ ಕಪ್ಪೆಯ ಸಂಘವನ್ನು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ದುರ್ಜನರ ಸಂಘ ಹಾವಿನ ನೆರಳಿನಲ್ಲಿರುವ ಕಪ್ಪೆಯಂತೆ ಅನ್ನೋದು ಬಸವಣ್ಣನವರ ಹಾಗೂ ಪಂಡಿತ್ ಪುಟ್ಟರಾಜ ಗವಾಯಿಗಳವರ ಈ ಎರಡು ವಚನಗಳ ನಿರೂಪಣೆ. ಮುಂದೆ ಹೇಳ್ತಾರೆ, ಇದು ಕಾರಣ ಸಜ್ಜನರ ಸಂಘವನ್ನೇ ಕರುಣಿಸಯ್ಯ ಗುರುಪಂಚಾಕ್ಷರೇಶ್ವರ ಅಂತ ವಿನಂತಿ ಮಾಡ್ತಾರೆ ನೋಡ್ರಿ, ಉಲ್ಲೇಖ ಮಾಡ್ತಾರೆ. ಸಜ್ಜನರ ಸಂಘವನ್ನು ಮಾತ್ರ ಕರುಣಿಸುವಂಥ ತಮ್ಮ ಆರಾಧ್ಯ ಗುರುಗಳಾದ ಶ್ರೀ ಗುರುಪಂಚಾಕ್ಷರಿ ಗವಾಯಿಗಳಲ್ಲಿ ಪಂಡಿತ್ ಪುಟ್ಟರಾಜ ಗವಾಯಿಗಳು ವಿನಂತಿಯನ್ನು ಮಾಡ್ತಾರೆ. ಅಜ್ಞಾನಿಗಳ ವಿಚಾರ ಶೂನ್ಯರ ಸಹವಾಸ ಮಾಡದೆ ಸಜ್ಜನರ ಜ್ಞಾನಿಗಳ ಸಹವಾಸ ಮಾಡೋದು ಅಮೃತದ ಸವಿಗೆ ಹೋಲಿಸಿ ವೈರಾಗ್ಯ ನಿಧಿ ಶರಣೆ ಅಕ್ಕ ಮಹಾದೇವಿಯವರು ಕೂಡ ತಮ್ಮ ಒಂದು ವಚನದಲ್ಲಿ ನಿರೂಪಣೆ ಮಾಡ್ತಾರೆ. ಅರಿಯದವರೊಡನೆ ಸಂಘವ ಮಾಡಿದಡೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ, ಬಲ್ಲವರೊಡನೆ ಸಂಘವ ಮಾಡಿದಡೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ, ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಘವ ಮಾಡಿದೊಡೆ ಕರ್ಪೂರದ ಗಿರಿಯ ನುರಿಕೊಂಬಂತೆ ಅಂತ ಅದ್ಭುತವಾಗಿ ಚಿತ್ರಣ ಮಾಡ್ತಾರೆ. ಸಜ್ಜನರ ಸಂಘ ಆಮೇಲೆ ದುರ್ಜನರ ಸಂಘ ಹೇಗೆ ಇರ್ತದೆ ಅನ್ನೋದನ್ನು ಅಕ್ಕ ಮಹಾದೇವರು ತಮ್ಮ ಈ ವಚನದಲ್ಲಿ ಸರಳ ಮತ್ತು ಸುಂದರವಾಗಿ ಇಲ್ಲಿ ವರ್ಣನೆ ಮಾಡ್ತಾರೆ. ಶರಣರ ಸಾಂಗತ್ಯ ನಮ್ಮನ್ನು ಸನ್ಮಾರ್ಗದೆಡೆಗೆ ಮತ್ತು ಔನ್ನತ್ಯದ ಕಡೆಗೆ ಕೊಂಡೊಯ್ಯುವ ದಿಶೆಯಲ್ಲಿ ಅಂತ ಇಲ್ಲಿ ಸಿದ್ಧಾಂತ ಪ್ರತಿಪಾದನೆ ಆಗಿದೆ. ಇದೇ ತತ್ವ ಸಿದ್ಧಾಂತವನ್ನು ಪಂಡಿತ್ ಪುಟ್ಟರಾಜ ಗವಾಯಿಗಳು ಈ ಪ್ರಸ್ತುತ ವಚನದಲ್ಲಿ ನಿರೂಪಣೆ ಮಾಡ್ತಾರೆ. ಇದಿಷ್ಟು ಈ ವಚನದ ಒಂದು ಸಂಕ್ಷಿಪ್ತ ವಿಶ್ಲೇಷಣೆ. ಅನಾಚಾರ, ದುರಾಚಾರ, ಭ್ರಷ್ಟಾಚಾರ, ಅತ್ಯಾಚಾರಗಳೇ ಹೆಚ್ಚಾಗಿರುವ ಈ ಸಾಮಾಜಿಕ ಜೀವನ ದುರ್ಮಾರ್ಗದೆಡೆಗೆ ಸಾಗುತ್ತಿರುವ ಸಮಾಜ ಈ ವಿನಾಶದತ್ತ ಸಾಗ್ತಿದೆ ಅಂತಲೇ ಹೇಳ್ಬೋದು. ವಿನಾಶವಾಗದೆ ಉಳಿಯಬೇಕಾದರೆ ವಚನಕಾರರ ನಡೆ ನುಡಿ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಸರ್ವೇ ಜನಾಃ ಸುಖಿನೋ ಭವಂತು ಎಂಬ ನಾಣ್ಣುಡಿಗೆ ಅರ್ಥವಾಗಿ ಬದುಕೋಣ, ಭಾರತೀಯ ಜೀವನ ಮೌಲ್ಯಗಳನ್ನು ಉಳಿಸೋಣ ಮತ್ತು ಇಡೀ ಪ್ರಪಂಚಕ್ಕೆ ಹಂಚೋಣ ಅಂತ ಹೇಳ್ತಾ ಈ ವಚನ ವಿಶ್ಲೇಷಣೆಗೆ ವಿರಾಮವನ್ನು ಹೇಳ್ತೇನೆ. ಶರಣು ಶರಣಾರ್ಥಿಗಳು.